ಇಲ್ಲೇ ನಾನು ಹಣ್ಣು ಮತ್ತು ತರಕಾರಿಯನ್ನು ತಗೊಂಡು ಬಂದೇನಿ. ಇವಕ್ಕೆ ಎಷ್ಟು ಬಿತ್ತು ಮತ್ತು ನಾ ಇವನ್ನ ಹೆಂಗೆ ತಂದೇನಂತ ಹೇಳಿ ನೋಡೋಣ ಬರ್ರಿ. ಇದು ಅಮೆಜಾನ್ ಫ್ರೆಶ್ ರಿವ್ಯೂ. ಇಲ್ಲಿ ನಾನು ಅಮೆಜಾನ್ದಿಂದ ತೆಂಗಿನಕಾಯಿ ತರಿಸೇನಿ. ತೆಂಗಿನಕಾಯಿ, ಡೊಣ್ಣ ಮೆಣಸಿನಕಾಯಿ, ಮತ್ತು ಇದು ರಾಜಗಿರಿ ಸೊಪ್ಪು, ಮತ್ತು ಬಾಳೆಹಣ್ಣು, ಇದು ಗಜ್ರಿ, ಟೊಮೆಟೊ ಹಣ್ಣು, ಕ್ಯಾಬೇಜು, ಬದನೆಕಾಯಿ, ಮತ್ತು ಇದು ಮೊಳಕೆ ಕಾಳು, ಹೆಸರು ಕಾಳದ್ದು ಮೊಳಕೆ ಕಾಳು, ಮತ್ತು ಇದು ಪಾವು. ಇವು ನೋಡಿರಿ 30 ರೂಪಾಯ್ಕೆ ಬಂದಾವೆ ಇವು ಪಾವು, 12 ಅವ ಇದ್ರೊಳಗೆ. ನಾವು ಇದು ಫಸ್ಟ್ ಸಲನೇ ತರಿಸೋದು, ಚಲೋ ಅವ. ಟೊಮೆಟೊ ಮಾತ್ರ ಈಗ ಮಾರ್ಕೆಟ್ನೊಳಗು ಭಾಳ ತುಟ್ಟ್ಯಾವ, ಹಿಂಗಾಗಿ ಇದಕ್ಕೆ 1 ಕೆಜಿಗೆ 100 ರೂಪಾಯಿ ಬಿದ್ದದ ಈಗ ಇದಕ್ಕೆ. ಇವೆಲ್ಲನೂ ಅಷ್ಟೇ ರೇಟ್ ಅದ, ಸೇಮ್ ರೇಟೇ ಅದ. ಇದೆಲ್ಲ ಕೂಡಿಸಿ 400 ರೂಪಾಯಿಗೆ ಇವೆಲ್ಲ ಸಾಮಾನು ಬಂದಾವು. ಆಮೇಲೆ ಫ್ರೆಶ್ ಆಗಿನೂ ಅವ, ಭಾಳ ಚಲೋ ಅವ ನೋಡಿರಿ. ನಿಮಗೂ ಹಂಗೇನು ಅನ್ಸಿರ, ನೀವು ಈಗ ಮಳೆಗಾಲ ಅದ, ನಾವು ಹೋಗಿ ಮಾರ್ಕೆಟ್ನಾಗ ಹೋಗಿ ತರೋದಕ್ಕಿಂತ ಮನೆಯೊಳಗೇ ಅಗ್ದಿ ಮತ್ತು ಸ್ವಚ್ಛನು ಭಾಳ ಅವ. ಈಗ ಮಳೆಗಾಲದಾಗ ಇಷ್ಟು ಕ್ಲೀನಾಗಿ ಸಿಗ್ತದೆ ಅಂದರೆ ಭಾಳ ಚಲೋ ಇದು. ನೀವು ಅಮೆಜಾನ್ದಿಂದ ತರಿಸ್ಬೋದು. ಇವು ನಾನು 1/2 ಕೆಜಿ ಡೊಣ್ಣ ಮೆಣಸಿನ್ಕಾಯಿ ತರಿಸೀನಿ. ಸ್ವಲ್ಪ ಭಾಳ ದೊಡ್ಡ ದೊಡ್ಡವು ಅವ. ನೀವು ಎರಡು ಡೊಣ್ಣ ಮೆಣಸಿನ್ಕಾಯಿ ಕೂಡ ಮಾಡೋ ಬದಲಿ ನೀವು ಒಂದರದಿಂದನೇ ನೀವು ಪಲ್ಯ ಮಾಡಿಬಿಡ್ಬೋದು. ಖರೆ ಚಲೋ ಅದಾಗಲಿ, ತಾಜಾ ಅವ, ಫ್ರೆಶ್ ಆಗ್ಯಾವ. ಇವು ಹೆಸರು ಕಾಳು ಮೊಳಕೆ ಬಂದದ್ದು, ಭಾಳ ಚಲೋ ಅವ ನೋಡಿರಿ. ಅಗ್ದಿ ಕ್ಲೀನಾಗಿನೂ ಅವ. ಇದು ಎಣ್ಣೆಗಾಯಿ ಮಾಡಲಿಕ್ಕೆ ಚಲೋ ಅದ, ಬದನೆಕಾಯಿ ಸಣ್ಣ ಸಣ್ಣಾಗೆ. ಕ್ಯಾಬೇಜು, ನೀವು ಯಾವುದೇ ಹಣ್ಣಾಗಲಿ ತರಕಾರಿ ಆಗಲಿ ಎಲ್ಲ ಕೂಡಿಸಿ ನೀವು 200 ರೂಪಾಯಿ ತನಕ ಇದ್ರದ್ದು ರೇಟ್ ಆಗಿತ್ತಂದ್ರೆ ಫ್ರೀ ಡೆಲಿವರಿ ಅದ. ಅದಕ್ಕಿಂತ ನೀವು ಕಡಿಮೆ ಆತಂದ್ರೆ ಸ್ವಲ್ಪ ರೇಟ್ ಚಾರ್ಜ್ ಹೆಚ್ಚಿಗೆ ತೊಗೋತಾರೆ ಅವರು, ಡೆಲಿವರಿ ಚಾರ್ಜ್ ತೊಗೋತಾರೆ. ನೀವು ಮುಂಜಾನೆ ಹೊತ್ತಿನಾಗ ಆರ್ಡರ್ ಮಾಡಿದ್ರಂದ್ರೆ ಮಧ್ಯಾಹ್ನ ಒಳಗೆ 3 ಗಂಟೆ ಒಳಗೆ ನಿಮಗೆ ಇವನ್ನೆಲ್ಲ ಸಾಮಾನು ತಂದು ಕೊಡ್ತಾರೆ. ಹಿಂದಿನ ದಿವಸ ಮಾಡಿದ್ರೆ ಬೆಳಗ್ಗೆ ಮುಂಜಾನೆ 10 ಗಂಟೆ ಒಳಗೆ ನಿಮಗೆ ಇವು ಸಾಮಾನು ಮನೆಗೆ ತಂದು ಕೊಡ್ತಾರೆ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.